ಅಧ್ಯಯನ ಬಳಿಕ ಸುಳ್ಳಾಯಿತು. ನಮ್ಮ ನಾಡಿನ ಹೆಚ್ಚಿನ ಹೋಟೆಲ್ಗಳಲ್ಲಿ ಎಂಎಸ್ಜಿ ಬಳಕೆ ಅವ್ಯಾಹತವಾಗಿದೆ. ಈ ಬಿಳಿ ವಿಷವನ್ನ ಸಾಂಬಾರ್, ಚಟ್ನಿ, ಮೊಸರನ್ನ ಹೀಗೆ ಹೆಚ್ಚಿನ ಪದಾರ್ಥಗಳಲ್ಲಿ ಬೆರೆಸ್ತಾರಂತೆ. ಸಾಂಬಾರು ಇಡ್ಲಿ ಒಂದೇ ಅಂತಲ್ಲ, ನಾನು ಕೇಳ್ಪಟ್ಟಿರೋ ಪ್ರಕಾರ ತುಂಬಾ ಹೆಚ್ಚಾಗಿ ಈ ನಾನ್ ವೆಜಿಟೇರಿಯನ್ ಫುಡ್ಗಳೇನಿದೆ, ಬಿರಿಯಾನಿ, ಚಿಕನ್ನು, ಮಟನ್ನು, ಇದು ಇದು ಅದು ಇದು ಪದಾರ್ಥಗಳಿದೆಯಲ್ಲ, ಆ ಪದಾರ್ಥಗಳು ಮಾಡೋದ್ರಲ್ಲಿ ಹೆಚ್ಚು ಉಪಯೋಗಿಸ್ತಿದ್ದಾರೆ. ದುರಂತ ಅಂದ್ರೆ ಹೆಚ್ಚಿನ ಹೋಟೆಲ್ಗಳ ಬಾಣಸಿಗರಿಗೆ ಇದರ ಅಪಾಯದ ಅರಿವಿಲ್ಲ, ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋ ಪರಿಜ್ಞಾನವೂ ಇಲ್ಲ. ಮನ ಬಂದಷ್ಟು ಮುಷ್ಟಿ ಮುಷ್ಟಿ ಎಂಎಸ್ಜಿ ಸುರಿಯುತ್ತಿದ್ದಾರೆ, ತಟ್ಟೆ ಇಡ್ಲಿಗೂ ಸೇರಿಸ್ತಿದ್ದಾರೆ. ಜನ ನಿರ್ದಿಷ್ಟ ಜಾಗಕ್ಕೆ ಹೋಗಿ ಮುಗಿ ಬಿದ್ದು ತಟ್ಟೆ ಇಡ್ಲಿಯನ್ನ ಯಾಕೆ ತಿಂತಾರೆ ಗೊತ್ತಾ? ಅದರಲ್ಲಿ ಈ ರುಚಿ ಉತ್ತೇಜಕ ಎಂಎಸ್ಜಿಯನ್ನ ಬಳಸ್ತಿದ್ದಾರೆ. ಈ ಸತ್ಯ ಆಹಾರ ತಜ್ಞರು ನಡೆಸಿದ ಪರೀಕ್ಷೆಯಿಂದ ಬಹಿರಂಗವಾಗಿದೆ. ಕೇಟರಿಂಗ್ನಲ್ಲೂ ಬಳಕೆಯಾಗ್ತಿದೆ. ಅಧ್ಯಯನ ಮುಂದುವರಿಸಿದ ನಮಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಸಿಕ್ತು. ಅದೇನಂದ್ರೆ ಎಂಎಸ್ಜಿ ಅನ್ನೋ ಬಿಳಿ ವಿಷ ಮದುವೆ, ಮುಂಜಿ ಮುಂತಾದ ಸಮಾರಂಭಗಳಿಗೆ ಅಡುಗೆ ತಯಾರಿಸೋ ಕೇಟರಿಂಗ್ನಲ್ಲೂ ಭಯಾನಕವಾಗಿ ಬಳಕೆಯಾಗ್ತಿದೆ. ಕ್ಯಾಟ್ರಿಂಗ್ನಲ್ಲಿ ಚೈನೀಸ್ ಐಟಮ್ ಆ ಥರ ಮಂಚೂರೀಸ್, ಫ್ರೈಡ್ ರೈಸ್ ಅದು ಇದ್ರೆ ಅದಕ್ಕೆ ಬಳಕೆ ಮಾಡ್ತಿದ್ದಾರೆ. ಈ ನಡುವೆ ಅದೆಲ್ಲ ಶುರು ಮಾಡ್ತಿದ್ದಾರೆ, ಗೊತ್ತಿಲ್ಲದೆ ಇರೋರೇ ಇದೆಲ್ಲ ಮಾಡ್ತಿರೋದು, ಟೇಸ್ಟ್ ಬರ್ತದೆ ಅಂತ. ಯಾವುದೇ ಆಗಿ ಒಂದು ಪದಾರ್ಥ ನೀವು ತಿಂದಿದ ತಕ್ಷಣವೇ ಅದ್ರ ಬಗ್ಗೆ ಏನು ಬೇರೆ ಏನು ಗೊತ್ತಾಗೋದಿಲ್ಲ ನಿಮಗೆ, ನಾಲ್ಗೆ ನಿಮ್ಗೆ ಆ ಪದಾರ್ಥ ಅಷ್ಟು ಪರಿಣಾಮ ಬಿಡ್ತದೆ ನಾಲ್ಗೆ. ಏನೇ ಹೆಚ್ಚು ಕಮ್ಮಿ ಇದ್ರೂ ಅದರಲ್ಲಿ ಕೇಟ್ರಿಂಗ್ನವರು ಅಡುಗೆ ರುಚಿಯಾಗಲಿ ಅಂತ ಸಾವಿರ ಮಂದಿಯ ಊಟಕ್ಕೆ 3-4 ಕೆಜಿಯಷ್ಟು ಟೇಸ್ಟಿಂಗ್ ಪೌಡರ್ ಅನ್ನ ಹಾಕ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ರಿಯಾಲಿಟಿ ಚೆಕ್ ನಲ್ಲಿ ಸತ್ಯ ಬಯಲು. ಯಪ್ಪ, ನಾವು ಇಷ್ಟೊಂದು ಪ್ರಮಾಣದಲ್ಲಿ ವಿಷ ಉಣ್ಣುತ್ತಿದ್ದೇವಾ ಅಂತ ಯೋಚಿಸಿಯೇ ಬೆಚ್ಚಿ ಬಿದ್ದೆವು. ಸರಿ, ಇವರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಎಂಎಸ್ಜಿ ಅಂದ್ರೆ ಈ ಡೆಡ್ಲಿ ಟೇಸ್ಟಿಂಗ್ ಪೌಡರ್ ಎಲ್ಲಿ ಸಿಗುತ್ತೆ, ಇದರ ಮಾರಾಟ ಕ್ರಮ ಹೇಗೆ ಅನ್ನೋದನ್ನ ತಿಳಿದುಕೊಳ್ಳಲು ನಾವು ರಹಸ್ಯ ಕಾರ್ಯಾಚರಣೆಗೆ ಮುಂದಾದ್ವಿ. ನಾವು ಬೆಂಗಳೂರಿನ ಅವಿನ್ಯೂ ರಸ್ತೆ, ಕೆಆರ್ ಮಾರ್ಕೆಟ್ಟು ಮತ್ತು ಯಶವಂತಪುರದ ಎಪಿಎಂಸಿ ಯಾರ್ಡ್ ಮಾರುಕಟ್ಟೆಯ ಕೆಮಿಕಲ್ ಮತ್ತು ದಿನಸಿ ಅಂಗಡಿಗಳಿಗೆ ಭೇಟಿ ಕೊಟ್ವಿ. ಅಲ್ಲಿ ಟೇಸ್ಟಿಂಗ್ ಪೌಡರ್ಗೆ ಬೇಡಿಕೆ ಇಟ್ವಿ. ಆಗ ಅವರು ನಮಗೆ ಈ ಡೆಡ್ಲಿ ಕೆಮಿಕಲ್ ಅನ್ನ ಬಿಂದಾಸಾಗಿ ಸಕ್ಕರೆ ಉಪ್ಪು ಕೊಡೋ ರೀತಿಯಲ್ಲಿ ಕವರಲ್ಲಿ ಕಟ್ಟಿ ಕೊಟ್ರು. ಈ ರಾಸಾಯನಿಕ ನಮ್ಮ ದೇಶಕ್ಕೆ ಚೀನಾದಿಂದ ಮೂಟೆ ಮೂಟೆ ಆಮದಾಗುತ್ತಂತೆ. ಅದನ್ನ ಸ್ಥಳೀಯ ವ್ಯಾಪಾರಿಗಳು ತಮಗೆ ಬೇಕಾದ ಹೆಸರಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಎಷ್ಟು ಸರ್ ಇದು? ಇದು 170 ರೂಪಾಯಿ ಕಿಲೋ ಫೈನ್ ಕ್ವಾಲಿಟಿ ಸರ್. ಕೆಜಿ ಎಷ್ಟು? ಟೇಸ್ಟಿಂಗ್ ಪೌಡ್ರು 140 ಒಂದು ಕ್ವಾಲಿಟಿ. ನಮ್ದು 25 ಕೆಜಿ ಮೂಡೆ ಬರೋದೆ, ನಾವು ಅರ್ಧ ರೊಟ್ಟಿ ರೆಡಿ ಮಾಡಿಟ್ಟಿರ್ತೀವಿ. ಅಜಿನೋ ಮೋಟೋ ಬ್ರ್ಯಾಂಡ್ ಅಮ್ಮ, ಅದು ಬಂದ್ಬಿಟ್ಟು ಆಕ್ಚುಲಿ ಬಂದ್ಬಿಟ್ಟು ಕೆಮಿಕಲ್ ನೇಮ್ ಬಂದು ಮೊನೋಸೋಡಿಯಂ ಗ್ಲುಟಾಮೇಟ್ ಅಂತ ಆ ಐಟಮ್ ಇದೆ. ಅಜಿನೋ ಮೋಟೋ ಬ್ರ್ಯಾಂಡಲ್ಲಿ ಇಲ್ಲ. ಯಾವ್ದು ನಿಮಗೆ ಲೂಸಲ್ಲಿ ಬೇಕಾ, ಪ್ಯಾಕೆಟಲ್ಲಿ ಬೇಕಾ, ಯಾವ್ದು ಬೇಕು ನೀವು ಲೂಸಲ್ಲಿ ತೊಗೊಳಂಗೆ 20.